ಹೇಳ್ಬೇಕು ಅಷ್ಟು ಮಾತಾಗ್ಬಿಡ್ತೀನಿ. ಆಂಧ್ರ ಸ್ಕ್ರೀನ್ ಬಂದ್ಮೇಲೆ ಅವ್ರು ಇಷ್ಟಕ್ಕೆ ಬಿಟ್ಬಿಡ್ತೀನಿ. ಅಲ್ಲ, ಅವ್ರೊಂದು ತಂಡ ಹೇಳಿದ್ರು. ಇದ್ರಲ್ಲಿ ಏನಂದ್ರೆ ದಿಗಂತ್ ಇದಾನಲ್ಲ, ಆಸ್ ಇಟ್ ಇಸ್ ಅವ್ನು ನೋಡಿದ್ರೆ ಸರಿ ಇಲ್ಲ ಅಂತ ಅನ್ಸ್ಬಿಡ್ತೀನಿ. ನನಗೆ ತಪ್ಪು ಮಾಡಿರ್ತಾನೆ ಅಂತ ಅನ್ಸುತ್ತೆ. ಅವ್ನು ನೋಡಿದ ತಕ್ಷಣ ಅನ್ಸತ್ತೆ ನಮ್ಗೆ ನಮ್ಮ ಮಗ ಯಾವುದೋ ತರಲೆ ಇವನು ಅಂತ ಅನ್ಸುತ್ತಲ್ಲ. ಅದೇ ಥರ ಸಿನಿಮಾದಲ್ಲೂ ನಂಗೆ ಅವ್ನು ತರಲೆ ಅಂತ ಅನಿಸಿ ಒಳಗೆ ಹಾಕ್ಸಿ ಆಮೇಲೆ ಮೊದಲೇ ಆದ್ಮೇಲೆ ಸೊರೋಗಿದ್ದೀನಿ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಸರಿ ಇದ್ದಾನೆ ಅಂತ ಅನಿಸಿ ಮತ್ತೆ ವಾಪಸ್ ಕರ್ಕೊಂಬರೋ ಕೆಲಸ ನಾನೇ ಮಾಡ್ತೀನಿ. ಅಲ್ಲೇನಾ ಕರೆಕ್ಟ್? ಹೀರೋನು ಅವರೇ ವಿಲನ್ನು ಅವರೇ. ಸದ್ಯಕ್ಕೆ ಲಾಯರು ಇನ್ನು ಕೋರ್ಟ್ ಹಾಕ್ಸಿಲ್ಲ ಅವರು. ಎಂಟಿನ ಮುಟ್ಟಾಕ್ ಬಿಡಲ್ಲ. ಅವಳು ಬೈತಾಳೆ, ಅವಳು ಯಾರು ನಮ್ಮ ಧನ್ಯಾನು ಬೈತಾಳೆ ಅಸ್ಟೆಂಟ್ ಅವಳು ಆ ಕಡೆ ಅವಳೆ ಅವಳು ನವಿಲ ಅವಳು ಬೈತಾಳ ನನ್ನ. ಇವ್ರು ಕೇಳಿದ್ ಏನ್ ಸರ್ ಎಲ್ಲಾರು ಬೈತಾ ಇದ್ದಾರೆ, ನಿಮ್ಗೆ ಆಸೆ ಇದ್ರೆ ಬೈತ್ ಬಿಡಿ ಅಂದ. ಒಟ್ನಲ್ಲ ಅವ್ರಿಗೆ ತುಂಬಾ ಆಸೆ ಇದೆ ಸಿನಿಮಾ ಮಾಡೋದಕ್ಕೆ. ಸೊ ಲೆಟ್ ಹಿಮ್ ಎಂಜಾಯ್ ದಿ ಪ್ರೋಸೆಸ್ ಆಫ್ ಫಿಲ್ಮ್ ಮೇಕಿಂಗ್. ಸೊ ವಿ ಹ್ಯಾವ್ ಟು ಬಿ ಎ ಪಾರ್ಟ್ ಆಫ್ ಹಿಸ್ ಪ್ರಾಜೆಕ್ಟ್. ಅದು ಸೈಲೆಂಟ್ ಸ್ಪೆಕ್ಟೇಟರ್ಸ್ ಅಂತೀವಲ್ಲ ಆ ಥರದ ಲೆಟ್ ಹಿಮ್ ಎಂಜಾಯ್. ನಮ್ಮ ಕೈಲಿ ಏನು ಹೇಳೋಕ್ಕಾಗುತ್ತೋ ಅದಷ್ಟನ್ನ ಕಿವಿಯಲ್ಲಿ ಅಷ್ಟು ಹೇಳೋಕ್ಕಾಗುತ್ತೆ, ಕಿವಿಯಲ್ಲಿ ಹೇಳಿದ್ದೀವಿ ಅದು ಅವ್ರಿಗೆ ರೀಚ್ ಏನಾಗುತ್ತೆ ಅದು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಬಟ್ ಒಟ್ಟಿನಲ್ಲಿ ಅವ್ರಿಗೆ ಒಂದು ಏನಂದರೆ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಖಂಡಿತ ಇದೆ. ಖರ್ಚು ಮಾಡೋದ್ರಲ್ಲಿ ಏನು ಕಡಿಮೆ ಮಾಡ್ತಿಲ್ಲ ಅವರು, ಅದು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ಮಿಕ್ಕಿದ್ದು ಅವ್ರು ಬಿಟ್ಟಿದ್ದು ಎಲ್ಲಿ ನಾನು ಇವತ್ತೇ ಅವ್ರನ್ನ ಫಸ್ಟ್ ಭೇಟಿ ಮಾಡ್ತಿರೋದು ಇವತ್ತೇ ಅವರು. ಇನ್ನು ಅವ್ರೇನಂತ ಗೊತ್ತಿಲ್ಲ ನನಗೆ. ಏನು ಸರಿ ಹೇಳಿ, ನಾನು ಲಾಯರ್ ಇದ್ದೀನಿ. ಲಾಯರ್ ಅಂದರೆ ಇವರು ಬೈಯೋದೇ ನನ್ನ. ಡೈರೆಕ್ಟರ್ಗೆ ಎಷ್ಟು ಬೈಬೇಕಂತಿದೆಯೋ ಪಾತ್ರಗಳ ಮೂಲಕ ಬೈದ್ಬಿಟ್ರೆ ಟೆನ್ಷನ್ ಇರಲ್ಲ. ಅವ್ರು ಏನೇನು ಹೇಳ್ಬೇಕಂತಂದ್ರೆ ಪಾತ್ರಗಳ ಮೂಲಕ ನಮ್ಗೆ ಹೇಳ್ಬಿಟ್ರೆ ಹಾಗಿಲ್ಲ.